ಮಾದಿಗ ಸಮುದಾಯಕ್ಕೆ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀಮತಿ ಸಿದ್ದರಾಮಯ್ಯನವರು ಸಾಕಷ್ಟು ಉಪಕಾರವನ್ನು ಮಾಡಿದ್ದಾರೆ, ಯೋಜನೆಗಳನ್ನು ಕೊಟ್ಟಿದ್ದಾರೆ, ಕಾರ್ಪೊರೇಷನ ನೀಡಿದ್ದಾರೆ. ಈಗ ಪೌರ ಕಾರ್ಮಿಕರು ಎಲ್ಲರೂ 90% ಮಾದಿಗರೇ ಈ ರಾಜ್ಯದಲ್ಲಿ ಕೆಲಸ ಮಾಡೋರು. ಭಾರತ ದೇಶದಲ್ಲಿ ಎಲ್ಲೂ ಕೂಡ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವಂಥ ಮತ್ತು ಸಂಬಳವನ್ನು ಹೆಚ್ಚು ಮಾಡುವಂಥ ಪ್ರಕ್ರಿಯೆ ನಡೆದಿಲ್ಲ, ಇಲ್ಲಿ ನಡೀತು. ಪೌರ ಕಾರ್ಮಿಕರ ಅಭಿವೃದ್ಧಿಗಾಗಿದೆ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದ್ವಿ ನಾವು. ಆಮೇಲೆ ಈಗ ಎಲ್ಲ ಇಡೀ ಮಾದಿಗ ಸಮುದಾಯ ಮತ್ತಿತರರು ಆ ಸಮುದಾಯದೊಳಗೆ ಒಳಪಡುವಂಥ ಸಮಗಾರ, ಮುಚ್ಚಿಗ, ದಕ್ಕಲಿಗ ಮತ್ತಿತರ ಜಾತಿಗಳು 16 ಜಾತಿಗಳಿಗೆ, ಮಾದಿಗ ಸಂಬಂಧಿಸಿದ ಜಾತಿಗಳಿಗೆ ಒಂದು ಪ್ರತ್ಯೇಕವಾದಂಥ ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ನಾವು ಮಾಡಿದ್ದೀವಿ. ಈ ತಿಂಗಳ 17ನೇ ತಾರೀಕಿಗೆ ಅದು ಲೋಕಾರ್ಪಣೆ ಇದೆ. ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಮತ್ತೆ ನಾವು ನ್ಯಾಯಮೂರ್ತಿ ಸದಸ್ಯವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪಾರ್ಟಿ ಮುಖಂಡರಿಗೆ ನಾವು ಮನವಿ ಮಾಡ್ತೀವಿ. ಮತ್ತು ಇನ್ನೊಂದು ಏನಂದ್ರೆ SC ST ಬಡ್ತಿ ಮೀಸಲಾತಿ ಬಗ್ಗೆ ನೀವಿದ್ದಾಗ ನೀವು ಹೋರಾಟ ಮಾಡ್ತೀರಿ, ಸಿದ್ದರಾಮಯ್ಯನವರು ಮಾಡ್ಬೇಕು ಅಂದ್ಕೊಂಡಿದ್ರಿ, ಈಗ ನೀವು ಇಲ್ಲ, ಸಿದ್ದರಾಮಯ್ಯನವರು ಚಕರ ಇರ್ತಾ ಇಲ್ಲ, ಹಂಗಾಗಿ ಮೂಲಿಗೆ SC ST ನೌಕರರು ಎಲ್ಲ ಒಂಥರ ಅಸಮಾಧಾನ ಬಗೆ ಇದೆ. ಇಲ್ಲ, ಈಗ ಸಿದ್ದರಾಮಯ್ಯನವರು ಭಾಳ ಕ್ರಾಂತಿಕಾರಕವಾದಂಥ ಒಂದು ಹೆಜ್ಜೆಯನ್ನು ಇಟ್ಟರು. ಈ ಬಡ್ತಿ ಮೀಸಲಾತಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪಿನ ಪ್ರಶ್ನಿಸಿ ಅವರೊಂದು ಸುಗ್ರೀವಾಜ್ಞೆನೇ ಮಾಡಿದರು ಇಲ್ಲಿ, ಅದು ನಮ್ಮ ತಡೆಯೋಕ್ಕಾಗಲ್ಲ. ಅವರು ಶೋಷಿತ ಸಮುದಾಯ, ಅವರು ಕೂಡ ಈ ರಾಷ್ಟ್ರದ ಮುಖ್ಯವಾಹಿನಿ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಡ್ತಿಯಲ್ಲಿ ಮೀಸಲಾತಿ ಇರಲೇಬೇಕು ಅಂತಂದೇಳಿ ಶಾಸನವೆಲ್ಲ ಮಾಡಿದರು. ರಾಷ್ಟ್ರಪತಿಯಿಂದಲೂ ಕೂಡ ಅದು ಬಿಲ್ಲು ಅಂಕಿತವಾಗಿ ಬಂತು. ಈಗ ಮಾಡ್ತಾ ಇದ್ದಾರೆ. ಮೊನ್ನೆ ದಿನ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀಮಂತ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಪಟ್ಟಂತೆ ಇದು ಕಾರ್ಯರೂಪಕ್ಕೆ ತರಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಒತ್ತಡವನ್ನು ಹಾಕ್ತಿದ್ದಾರೆ. ಅದೇನು ಈ ವಾರದಲ್ಲಿ ಅದು ಜಾರಿಗೆ ಬರುತ್ತೆ. SC ST ಸ್ಕೀಮಲ್ಲಿ ಈಗ ರೈತರ ಸಾಲ ಮನ್ನದ ಹೆಸರಲ್ಲಿ ಸಾಕಷ್ಟು ಸ್ಕೀಮನ್ನು ಮಾಡ್ತಾ ಇಲ್ಲ ಮತ್ತು ವಜಾ ಆಗಿವೆ. ಹಂಗಾಗಿ ಈಗ ಎಲ್ಲೋ ಒಂದು ಕಡೆ ಆಂಜನೇಯರ ಕಾಲದಲ್ಲಿ ಇದ್ದಾಗ ಸ್ಕೀಮನ್ನು ಹೆಚ್ಚಿಗೆ ತಂದರು, ಈಗ ರೈತರ ಸಾಲ ಮನ್ನದ ಪ್ರಕಾರ ಅದನ್ನು ಕಡೆಗಣಿಸ್ತವ್ರೆ ಎಂಬ ಜನರ ಅಭಿಪ್ರಾಯ ಆಗಿದೆ. ಮೀಸಲಾತಿ ಹಣ ಏನು ನಮ್ಮ SC PT SP ಕ್ರಾಂತಿಕಾರಕವಾದಂಥ ಒಂದು ಕಾಯ್ದೆ ಮಾಡಿದ್ರಿಂದ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವಿಲ್ಲಿ ಅನುದಾನವನ್ನು ನೀಡ್ತಾ ಇದ್ದೀವಿ SC ST ಗಳಿಗೆ. ಈ ಹಣದಲ್ಲಿ ಯಾವುದೇ ಬೇರೆ ಕಾಮಗಾರಿಗಾಗಲಿ ಬೇರೆ ಉದ್ದೇಶಕ್ಕಾಗಲಿ ಬಳಸುವಂತಿಲ್ಲ, ಅವರ ಕಲ್ಯಾಣಕ್ಕಾಗಿನೇ ಇದನ್ನು ಬಳಸ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇದ್ದಾರೆ. ಹಾಂ, ರೈಟ್.